ಎಲ್ಲಾ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 7 ಸಭೆಯ ಬಿಡುಗಡೆ ಹಾಗೂ ಉನ್ನತಕ್ಕೇರಿಸಲ್ಪಡುವುದು ಪುಟ 143 1878 ಏಪ್ರಿಲ್ನಲ್ಲಿ ರಾಜ್ಯವು ಸ್ಥಾಪಿತಗೊಳ್ಳಲು ಅಥವಾ ಅಧಿಕಾರಕ್ಕೆ ಬರಲು ಪ್ರಾರಂಭವಾಗಿದೆ ಎಂಬ ನಮ್ಮ ನಂಬಿಕೆಯು ಅದನ್ನು ಗಮನಿಸುವಾಗ ಅದು ನಮ್ಮ ಕರ್ತನು 1874 ಅಕ್ಟೋಬರ್ನಲ್ಲಿ ಪ್ರತ್ಯಕ್ಷಗೊಂಡನು ಮತ್ತು ಸುಗ್ಗಿಯು ಆಗ ಪ್ರಾರಂಭವಾಯಿತು ಎಂಬ ನಂಬಿಕೆಯ ಅದೇ ಬುನಾದಿಯ ಮೇಲೆ ನಿಂತಿದೆ. ಅಂತ್ಯದಲ್ಲಿ ಯಹೋವನ ಮಂದಿರದ ಬೆಟ್ಟವು ಅಂದರೆ ರಾಜ್ಯಗಳು ಗುಡ್ಡ ಬೆಟ್ಟಗಳಿಗಿಂತ ಅಂದರೆ ಭೂಮಿಯ ರಾಜ್ಯಗಳಿಗಿಂತ ಉನ್ನತೋನ್ನತವಾಗಿ ಬೆಳೆದು ನೆಲೆಗೊಳ್ಳುವುದು ಮತ್ತು ಬಾಬೇಲಿನ ಕ್ರೈಸ್ತ ಪ್ರಪಂಚದ ಮತ್ತು ಲೋಕದ ಎಲ್ಲ ರಾಷ್ಟ್ರಗಳ ನ್ಯಾಯ ತೀರ್ವಿಕೆ ಪ್ರಾರಂಭವಾಗಿ ಅವರ ಅಂತಿಮ ಉರುಳುವಿಕೆಯ ಸಿದ್ಧತೆಯಾಗುತ್ತಿದೆ. ರಾಜವಂಶಸ್ಥ ಯಾಜಕ ವರ್ಗದ ಕಡೆಯ ಕೆಲವು ಸದಸ್ಯರುಗಳು ಈಗಲೂ ಜೀವದಿಂದ ಉಳಿದುಕೊಂಡಿರುವಾಗ ಸಭೆಯ ಬಹುಪಾಲು ಉನ್ನತಿ ಹೊಂದಿರುವವರು ಎಂಬುದು ಈ ಆಲೋಚನೆಯೊಂದಿಗಿನ ಸಾಮರಸ್ಯಕ್ಕೆ ಹೊರತಲ್ಲ. ಯಾಕೆಂದರೆ ನಾವು ಕಂಡುಕೊಳ್ಳುವಂತೆ ಅಪೋಸ್ತಲನು ಈ ಕ್ರಮದ ಬಗ್ಗೆಯೇ ಮುಂತಿಳಿಸಿದ್ದಾನೆ. ಜೀವದಿಂದ ಉಳಿದುಕೊಂಡವರೊಡನೆ ಇರುವುದು ಅಗೌರವವಲ್ಲ, ಮಾರ್ಪಾಡಾಗಬೇಕಾದವರಲ್ಲಿ ಕಟ್ಟ ಕಡೆಯವನಾಗಿರುವುದು ಅಪಖ್ಯಾತಿಯೂ ಅಲ್ಲ. ಅನೇಕ ವಚನಗಳು ತಿಳಿಸುವುದೇನೆಂದರೆ ದೇಹದ ಕಡೆಯ ಸದಸ್ಯರು ಪರದೆಯ ಈಚೆ ಕಡೆಯಲ್ಲಿ ಮಾಡಬೇಕಾದ ವಿಶೇಷ ಕಾರ್ಯಗಳು ಎಷ್ಟು ಪ್ರಾಮುಖ್ಯವಾದವುಗಳಾಗಿವೆಯೋ ಅಷ್ಟೇ ಪ್ರಮಾಣದಲ್ಲಿ ಪರದೆಯ ಆಚೆ ಬುನಾದಿಯಲ್ಲಿರುವವರೂ ಸಹ ಮಹಿಮೆ ಹೊಂದಿರುವ ಸದಸ್ಯರು ರಾಜ್ಯದಲ್ಲಿ ಮಾಡಬಹುದಾದ ಕೆಲಸದಷ್ಟೇ ಮುಖ್ಯವಾಗಿದೆ ಎಂದು ಹೇಳುತ್ತಾನೆ. ಪರದೆಯ ಆಚೆಯಲ್ಲಿರುವ ಮಹಿಮೆ ಹೊಂದಿದ ಶಿರಸ್ಸು ಮತ್ತು ದೇಹದ ಸದಸ್ಯರುಗಳು ಪ್ರಗತಿಯಲ್ಲಿರುವ ಮತ್ತು ಈ ಲೋಕದಲ್ಲಿ ಇಷ್ಟರಲ್ಲೇ ಪ್ರಾರಂಭಗೊಳ್ಳಲಿರುವ ಮಹಾ ಬದಲಾವಣೆಗಳ ಮೇಲೆ ಸಂಪೂರ್ಣವಾದ ಮೇಲ್ವಿಚಾರಣೆಯೇ ಹೊಂದಿದ್ದಾರೆ. ದೇಹಧಾರಿಗಳಾಗಿ ಈ ಲೋಕದಲ್ಲಿ ಉಳಿದುಕೊಂಡಿರುವ ಸದಸ್ಯರುಗಳು ಅದನ್ನು ಮಾತಿನಲ್ಲಿ ಲೇಖನಿಯ ಮೂಲಕ ಮತ್ತು ಕರಪತ್ರಗಳ ಮೂಲಕ ಮಹಾಸಂತೋಷದ ಶುಭ ಸಮಾಚಾರವನ್ನು ಪ್ರಕಟಿಸುವ ರಾಜ್ಯದ ಪಾರುಪತ್ಯಗಾರರಾಗಿದ್ದಾರೆ. ದೇವರ ದಯಾಪೂರ್ವಕವಾದ ಯುಗಗಳ ಆಶೀರ್ವಾದದ ಬಗ್ಗೆ ಅವರು ಲೋಕಕ್ಕೆ ಹೇಳುವವರಾಗಿದ್ದಾರೆ ಮತ್ತು ಆ ಯೋಜನೆಯ ಭವ್ಯವಾದ ನೆರವೇರುವಿಕೆಯ ಸಮಯವು ಹತ್ತಿರವಾಗಿದೆ. ಅವುಗಳು ಸಮೀಪಿಸುತ್ತಿರುವಾಗ ಮಹಾಸಂಕಟದ ಸಮಯವು ಸೂಚಿಸುವುದು ಮಾತ್ರವಲ್ಲ, ಈ ಲೋಕದಲ್ಲಿ ದೇವರ ರಾಜ್ಯವನ್ನು ಸ್ಥಾಪಿಸುವುದರ ಫಲವಾಗಿ ಅದನ್ನು ಅನುಸರಿಸುವ ಆಶೀರ್ವಾದಗಳ ಬಗ್ಗೆಯೂ ಸೂಚಿಸುತ್ತದೆ. ಆಗ ಮಹತ್ವವಾದ ಮತ್ತು ಮುಖ್ಯವಾದ ಕಾರ್ಯಗಳನ್ನು ಉಳಿದ ಸದಸ್ಯರುಗಳಿಗೆ ನೀಡಲಾಗುವುದು. ಅದು ನಿಜವಾಗಿಯೂ ರಾಜ್ಯದ ಕಾರ್ಯವಾಗಿದೆ ಮತ್ತು ಅದು ರಾಜ್ಯದ ಸಂತೋಷವನ್ನು ಆಶೀರ್ವಾದಗಳನ್ನು ತನ್ನೊಂದಿಗೆ ಹೊಂದಿಕೊಂಡಿದೆ. ಇನ್ನೂ ದೇಹಧಾರಿಗಳಾಗಿದ್ದು ತಮಗೆ ನೇಮಕವಾದ ಕೆಲಸಗಳನ್ನು ಸ್ವಾರ್ಥ ತ್ಯಾಗದ ಮೌಲ್ಯದಲ್ಲಿ ಮತ್ತು ಬಹಳ ವಿರೋಧವನ್ನು ಎದುರಿಸುತ್ತಾ ಮುಂದುವರಿಯುತ್ತಿರುವವರು ಈಗಾಗಲೇ ಅವರ ಕರ್ತನ ಸಂತೋಷದಲ್ಲಿ ದೇವರ ಯೋಜನೆಯ ಪೂರ್ಣ ಮೆಚ್ಚುಗೆಯಲ್ಲಿ ಮತ್ತು ಆ ಕಾರ್ಯವನ್ನು ಕೈಗೊಳ್ಳುವ ಸದವಕಾಶದ ಆನಂದದಲ್ಲಿ ಪ್ರವೇಶಿಸುತ್ತಿರುವರು. ಅವರ ಕರ್ತನ ಮತ್ತು ವಿಮೋಚಕನೊಡನೆ ಸಂಯೋಗದೊಂದಿಗೆ ಈ ಲೋಕದ ಎಲ್ಲ ಕುಟುಂಬದವರಿಗೆ ನಿತ್ಯ ಜೀವವನ್ನು ನೀಡುವ ಸಂದರ್ಭದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಉಲ್ಲಾಸ ಪಡುವವರಾಗಿದ್ದಾರೆ. ಇವರುಗಳು ಪ್ರವಾದಿಯಾದ ಯೆಶಾಯನ ಸಂದೇಶದ ಮೂಲಕ ಸ್ಪಷ್ಟವಾಗಿ ಪಾದ ಸದಸ್ಯರೆಂದು ಅಥವಾ ದೇಹಧಾರಿಯಾದ ಕ್ರಿಸ್ತನ ಶರೀರದ ಕಡೆಯ ಸದಸ್ಯರೆಂದು ಸೂಚಿಸಲ್ಪಟ್ಟಿದ್ದಾರೆ ಎಂಬುವಂಥದ್ದೇ.